ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ನಾವು ಇನ್ವೆಸ್ಟ್ ಮಾಡಿರುವಂತಹ ಕೆಲವು ಕಂಪನಿಗಳ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ. ಅವುಗಳ ರಿಸಲ್ಟ್ ಅನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಜೊತೆಗೆ ನಾನು ನೀವೆಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳುವಂತಹ ಕಂಪನಿಗಳ ರಿಸಲ್ಟ್ ಅನ್ನು ಕೂಡ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಸೊ ಮೇ ಬಿ ನೀವು ಪ್ರಶ್ನೆ ಮಾಡ್ತಿರುವಂತಹ ಕಂಪನಿಗಳ ರಿಸಲ್ಟ್ ಕೂಡ ಇರಬಹುದು. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಸೊ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗಾದ್ರೆ ಮೊದಲಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಕಂಪನಿ ಅಂತಂದ್ರೆ ಅದು REC ಲಿಮಿಟೆಡ್. ಈಗಾಗಲೇ ಕಂಪನಿಯಲ್ಲಿ ರಿಸಲ್ಟ್ ಗೆ ರಿಯಾಕ್ಷನ್ ಕಂಡು ಬಂದಿದೆ. ಅಂದ್ರೆ ಮಾರ್ಕೆಟ್ ಈ ಕಂಪನಿಯ ರಿಸಲ್ಟ್ ಅನ್ನ 1.5% ಡೌನ್ ಫಾಲ್ ನ ಮೂಲಕ ವೆಲ್ಕಮ್ ಮಾಡಿದೆ. ಸೊ ಹಾಗಾದ್ರೆ ರಿಸಲ್ಟ್ ಹೇಗಿದೆ, ಮಾರ್ಕೆಟ್ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂದ್ರೆ ಇದು ಕುತೂಹಲ ಮೂಡಿಸುತ್ತೆ. ಸೊ ನೋಡೋಣ ನಂಬರ್ಸ್ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಎಸ್ಪೆಷಲಿ ನೋಡಬಹುದು ಮಧ್ಯಾಹ್ನ 12:30 ಸಮಯಕ್ಕೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಯ್ತು. ಸ್ಟೀಪ್ ಡೌನ್ ಫಾಲ್, ಸೊ ಅಗೇನ್ ಸ್ವಲ್ಪ ರಿಕವರಿಯನ್ನ ಮಾಡಿ ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸ್ಟಾಕ್. ಸೊ ಅಂತ ಭಯಪಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಲ್ಲೇ ಕಂಪನಿಯ ರಿಸಲ್ಟ್ ಬಗ್ಗೆ ಹೆಡ್ಲೈನ್ ಅನ್ನ ನೋಡಬಹುದು. REC ಲಿಮಿಟೆಡ್ ಅಚೀವ್ಸ್ ರೆಕಾರ್ಡ್ Q2 ಫೈನಾನ್ಷಿಯಲ್ 24 ನೆಟ್ ಪ್ರಾಫಿಟ್ ಆಫ್ 3773 ಕ್ರೋರ್, 3773 ಕೋಟಿ ಲಾಭವನ್ನು ಗಳಿಸಿದೆ ಕಂಪನಿ. ಸೊ ನೋಡೋಣ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ. ಸೊ ನಾನು ಕಂಪನಿ ಸಬ್ಮಿಟ್ ಮಾಡಿರುವಂತಹ PDF ಎಲ್ಲ ಓಪನ್ ಮಾಡಿದೀನಿ. ಕಂಪನಿ ರಿಸಲ್ಟ್ ನ ಜೊತೆಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಅನೌನ್ಸ್ ಮಾಡಿ ಅದರ ಜೊತೆ ಶೇರ್ ಹೋಲ್ಡರ್ಸ್ ಗೆ ರಿವಾರ್ಡ್ ಅನ್ನು ಕೂಡ ಕೊಟ್ಟಿದೆ. ಸೊ ನೋಡಬಹುದು ಡಿಕ್ಲರೇಷನ್ ಆಫ್ ಸೆಕೆಂಡ್ ಇಂಟರಿಮ್ ಡಿವಿಡೆಂಡ್ 3.5 ಅಂದ್ರೆ 3.5 ರೂಪಾಯಿಗಳ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. ಅದಕ್ಕೆ ರೆಕಾರ್ಡ್ ಡೇಟ್ ನೋಡಬಹುದು, ಅದು 3 ನವೆಂಬರ್. ಹಾಗೆ ಈ ಡಿವಿಡೆಂಡ್ ನಿಮಗೆ 30 ನವೆಂಬರ್ ಒಳಗಡೆ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ಕಂಪನಿ ಕಡೆಯಿಂದ ದೀಪಾವಳಿ ಗಿಫ್ಟ್ ಅಂತಾನೆ ಹೇಳ್ಬಹುದು. ಸೊ ನೋಡೋಣ ಕಂಪನಿಯ ರಿಸಲ್ಟ್ ಅನ್ನ. ಸೊ ಗೆಳೆಯರೇ, ನೋಡಬಹುದು ಕಂಪನಿ ಸಬ್ಮಿಟ್ ಮಾಡಿರುವಂತಹ PDF ಫೈಲ್ ಅಲ್ಲಿ ತುಂಬಾನೇ ಕಷ್ಟ ನಂಬರ್ ಅನ್ನ ರೀಡ್ ಮಾಡೋದು. ಕ್ವಾಲಿಟಿ ತುಂಬಾನೇ ಕೆಟ್ಟದಾಗಿದೆ, ಸ್ಕ್ಯಾನಿಂಗ್ ಕ್ವಾಲಿಟಿ. ಹಾಗಾಗಿ ಸ್ಕ್ರೀನರ್ ಅಲ್ಲಿ ನಾವು ಇದರ ನಂಬರ್ಸ್ ಅನ್ನ ನೋಡ್ಬೋಣ. ಗೆಳೆಯರೇ, ನೋಡಬಹುದು ಕಳೆದ ವರ್ಷ 9956 ಇತ್ತು ಕಂಪನಿಯ ರೆವಿನ್ಯೂ, ಕಳೆದ ಕ್ವಾರ್ಟರ್ ಅಲ್ಲಿ 11,088, ಈಗ 11,688. ಸೊ ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. 17% ಜಂಪ್ ಕಂಡು ಬಂದಿದೆ ಕಂಪನಿಯ ರೆವಿನ್ಯೂ ನಲ್ಲಿ. ಹಾಗೆ ಎಬಿಟ್ ಅಲ್ಲೂ ಕೂಡ 33% ಜಂಪ್ ಕಂಡು ಬಂದಿದೆ. ಸೊ ಅದನ್ನ ನೀವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು, ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು, 2700 ಕೋಟಿ ಇದ್ದಂತ ನೆಟ್ ಪ್ರಾಫಿಟ್ ಈಗ 3700 ಕೋಟಿಗೆ ಬಂದಿದೆ. ಹಿಂದಿನ ಕ್ವಾರ್ಟರ್ ಅಲ್ಲಿ 2900 ಕೋಟಿ ಇತ್ತು. ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕಂಪನಿ ಬಿಸ್ನೆಸ್ ವೈಸ್, ಜೊತೆಗೆ ಶೇರ್ ಹೋಲ್ಡರ್ಸ್ ಗೆ ರಿವಾರ್ಡ್ ಅನ್ನು ಕೂಡ ಕೊಟ್ಟಿದೆ, ಅಥವಾ ದೀಪಾವಳಿ ಗಿಫ್ಟ್ ಅನ್ನು ಕೂಡ ಕೊಟ್ಟಿದೆ. ಸ್ಟಿಲ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಇವತ್ತು ಕಂಡು ಬಂದಿದೆ. ಇದು ಕಾಮನ್, ನಿಮ್ಗೆಲ್ರಿಗೂ ಗೊತ್ತು, ಕೆಲವು ಸಲ ನಂಬರ್ಸ್ ಡೌನ್ ಇದ್ರೆ ರಿಯಾಕ್ಷನ್ ಡೌನ್ ಆಗುತ್ತೆ, ಕೆಲವು ಸಲ ನಂಬರ್ ಚೆನ್ನಾಗಿದ್ರು ಕೂಡ ರಿಯಾಕ್ಷನ್ ಡೌನ್ ಆಗುತ್ತೆ, ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಕೆಲವು ಸಲ ಜಾಸ್ತಿ ಇರುತ್ತೆ. ಜೊತೆಗೆ ಡಿವಿಡೆಂಡ್ ನ ಬರೀ 3.5 ರೂಪಾಯಿ ಕೊಟ್ಟಿದೆ ಅನ್ನೋ ಕಾರಣಕ್ಕೂ ಕೂಡ ಡಿಸಪಾಯಿಂಟ್ಮೆಂಟ್ ಕಂಡು ಬಂದಿರಬಹುದು ಇನ್ವೆಸ್ಟರ್ಸ್ ಗೆ. ಸೊ ಇದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ, ಹಾಗಂತ ಬೇಜಾರು ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಖಂಡಿತ ಇವತ್ತಲ್ಲ ನಾಳೆ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಸೊ ಅದನ್ನ ನಾವು ಈಗಾಗಲೇ ಸಾಕಷ್ಟು ಸಲ ನೋಡಿದೀವಿ ಕೂಡ, ಜೊತೆಗೆ ಈಗಾಗಲೇ ತುಂಬಾ ದಿನದಿಂದ ಕೂಡ ನಾವು ಟ್ರ್ಯಾಕ್ ಮಾಡ್ತಾ ಇದೀವಿ. ನಾನಂತೂ ಈಗಾಗಲೇ ಸಾಕಷ್ಟು ಸಲ ಹೇಳಿದೀನಿ, ಒಂದಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ದೆ, ಅದಕ್ಕೆ ಕಾರಣ ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಯಾಕಂದ್ರೆ ಈ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ಸ್ ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಸರ್ಕಾರ ಅನುಮತಿಯನ್ನ ಕೊಟ್ಟಿತ್ತು, REC ನಲ್ಲಾಗ್ಬಹುದು, PFC ನಲ್ಲಾಗ್ಬಹುದು, ಎರಡು ಕಡೆ ಕೂಡ. ಸೊ ಆ ಒಂದು ಕಾರಣವನ್ನ ಇಟ್ಕೊಂಡು ನಾನು ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀನಿ. ಇನ್ ಕೇಸ್ ಆ ಒಂದು ಪಾಸಿಟಿವ್ ನ್ಯೂಸ್ ಇಲ್ಲ ಅಂದಿದ್ರೆ ನಾನು ಖಂಡಿತ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಈ ಕಂಪನಿಯ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೀವಿಲ್ಲಿ ನೋಡಬಹುದು 2010 ಕೂಡ ಸೇಮ್ ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗ್ತಿದ್ದಂತ ಕಂಪನಿ. ಇಲ್ಲಿ ಎಕ್ಸ್ಟ್ರಾ ಮೇಲೆ ಹೋಗ್ಲಿಕ್ಕೆ ಕಾರಣನೇ ಈ ಕಂಪನಿಯ ವಿಂಗ್ಸ್ ಅಥವಾ ಈ ಕಂಪನಿಗೆ ರೆಕ್ಕೆಗಳು ಸಿಕ್ಕಿದ್ದು. ಅಂದ್ರೆ ಬೇರೆ ಬೇರೆ ಸೆಗ್ಮೆಂಟ್ ಗಳಿಗೂ ಕೂಡ ಸಾಲವನ್ನ ಕೊಡಬಹುದು, ಫೈನಾನ್ಸಿಂಗ್ ಅನ್ನ ಮಾಡಬಹುದು ಅನ್ನೋ ಅಧಿಕಾರವನ್ನ ಸರ್ಕಾರ ಈ ಕಂಪನಿಗೆ ಕೊಡ್ತು. ಹಾಗಾಗಿ ಇದಕ್ಕೆ ಹೊಸ ಹೊಸ ಬಿಸ್ನೆಸ್ ಸೆಗ್ಮೆಂಟ್ ಗಳು ಆಡ್ ಆಗ್ತಾ ಹೋದ್ವು. ಮುಂಚೆ ಬರೀ ಎಲೆಕ್ಟ್ರಿಫಿಕೇಶನ್ ಮಾತ್ರ ಫೈನಾನ್ಸಿಂಗ್ ಅನ್ನ ಮಾಡ್ತಾ ಇತ್ತು, ಅಂದ್ರೆ ಈಗ ಈ ಕಂಪನಿಗೆ ಬೇರೆ ಅವಕಾಶ ಕೂಡ ಇದೆ. ಸೊ ಅಂದ್ರೆ ಇದರ ಹೋಲ್ಡಿಂಗ್ ಕಂಪನಿ PFC ಗೆ, ಅಂದ್ರೆ REC ಹೋಲ್ಡಿಂಗ್ ಕಂಪನಿ PFC. ಕೇಸ್ ನೀವು REC ಪ್ರಮೋಟರ್ ಹೋಲ್ಡಿಂಗ್ ಬಂದು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡಬಹುದು ಪವರ್ ಫೈನಾನ್ಸ್ ಕಾರ್ಪೊರೇಷನ್ 52% ಹೋಲ್ಡಿಂಗ್. ಸೊ ಎರಡು ಕಂಪನಿಗಳಿಗೂ ಕೂಡ ಹೊಸ ಅವಕಾಶಗಳು ತೆರೆದುಕೊಂಡು, ಆ ಒಂದು ಕಾರಣಕ್ಕಾಗಿ ನಾನು ಈ ಎರಡು ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೆ. ಜೊತೆಗೆ ವಿಡಿಯೋ ಮಾಡಿ ನಿಮಗೂ ಕೂಡ ತಿಳಿಸ್ಕೊಟ್ಟಿದ್ದೆ, ನೀವು ಕೂಡ ಸ್ಟಡಿ ಮಾಡಬಹುದು ಅಂತ. ಹಾಕಿದ್ರೆ ಆ ವಿಡಿಯೋ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ಒಂದ್ಸಲ ನೋಡ್ಕೊಳ್ಬಹುದು. ಸೊ ಅಲ್ಲಿಂದ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ, ಅರೌಂಡ್ 100 ರೂಪೀಸ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದ್ದಂತ ಸ್ಟಾಕ್ ಗಳು ಆಗ. ಸೊ ಈಗಲೂ ಕೂಡ ನೀವು ಈ ಕಂಪನಿಗಳನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು, ಬಟ್ ರಿಸ್ಕ್ ಜಾಸ್ತಿ ಇದೆ ಈಗ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ರ್ಯಾಲಿಯನ್ನ ಕಂಡಿದ್ದಾವೆ, ಮುಂದಿನ ದಿನಗಳ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಬಿಸ್ನೆಸ್ ಅನ್ನ ಇದೇ ರೀತಿ ಬೆಳೆಸ್ಕೊಂಡ್ರೆ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮುಂದೆ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ. ಹಾಗೆ ನಾವು ಬೇರೆ ಕಂಪನಿಗಳ ಬಗ್ಗೆ ನೋಡೋದಾದ್ರೆ ಇಂದ್ರಪ್ರಸ್ಥ ಗ್ಯಾಸ್,
ತುಂಬಾ ಜನ ಈ ಸ್ಟಾಕ್ ಅಲ್ಲಿ ತಗಲಾಕೊಂಡಿದ್ದಾರೆ, ಇನ್ಕ್ಲೂಡಿಂಗ್ ನಾನು. ಹೌದು, ನಾನು ಕೂಡ ಈ ಕಂಪನಿಯಲ್ಲಿ ಹೋಲ್ಡಿಂಗ್ ಅನ್ನ ಇಟ್ಟಿದ್ದೀನಿ. ಅರೌಂಡ್ 600 ಇದ್ದಾಗ ಎಂಟರ್ ಆಗಿದ್ದೆ, ಅವರೇಜ್ ಮಾಡಿ ಮಾಡಿ ಕೊನೆಗೆ 400 ಪ್ಲಸ್ ಗೆ ತಂದಿದ್ದೀನಿ. ಬಟ್ ಅದ್ರ ನಂತರ ನಾನು ಅವರೇಜ್ ಮಾಡಿಲ್ಲ, ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ ಅವರೇಜ್ ಮಾಡೋದನ್ನ. ಸೊ ಕಂಪನಿ ಬಿಸ್ನೆಸ್ ವೈಸ್ ಚೆನ್ನಾಗಿರುವಂತಹ ಕಂಪನಿ, ಆದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಆಸ್ ಎಕ್ಸ್ಪೆಕ್ಟೆಡ್. ಫಂಡಮೆಂಟಲ್ಸ್ ಕೂಡ ಚೆನ್ನಾಗಿದೆ, ಸ್ಟಿಲ್ ಒಳ್ಳೆ ರಿಟರ್ನ್ಸ್ ಅನ್ನ ಈ ಕಂಪನಿ ಕೊಟ್ಟಿಲ್ಲ, ತುಂಬಾ ದಿನದಿಂದ ಡೌನ್ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದೆ. ನಾನು ಕೂಡ ವೈಟ್ ಮಾಡ್ತಾನೆ ಇದ್ದೀನಿ ಈ ಕಂಪನಿ ಇವತ್ತೆಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಬೋದು ಅಂತ. ಸೊ ಈ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನ ನಾವು ನೋಡಿದ್ರೆ ಸೇಲ್ಸ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಇಯರ್ ಆನ್ ಇಯರ್. ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ, ಬಟ್ ಇಯರ್ ಆನ್ ಇಯರ್ ಡೌನ್ ಇದೆ. ಎಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಎರಡು ಕಡೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸಿದೆ. ಸೊ ಓವರ್ ಆಲ್ ಚೆನ್ನಾಗಿದೆ ಅಂತ ಹೇಳ್ಬೋದು ನೆಟ್ ಪ್ರಾಫಿಟ್ ಅನ್ನ ನೋಡಿದ್ರೆ. ಸೊ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ಮೇ ಬಿ ಇವತ್ತಾಗ್ಲೇ ರಿಯಾಕ್ಟ್ ಮಾಡಿರ್ಬೋದು, ಸೊ ನೋಡ್ಬೋದು. ಸ್ವಲ್ಪ ಸ್ಪೈಕ್ ಕಂಡು ಬಂದೆ ಕೊನೆ ಮೂಮೆಂಟ್ ಅಲ್ಲಿ, ಆದ್ರೆ ಅದನ್ನ ಸಸ್ಟೈನ್ ಮಾಡ್ಕೊಳಕ್ ಆಗಿಲ್ಲ. ಸೊ ನಾನು ಅರೌಂಡ್ 2021 ಟೈಮಲ್ಲಿ ಸ್ಟಾಕ್ ಅಲ್ಲಿ ಎಂಟರ್ ಆಗಿದ್ದು, ಸೊ ಅಲ್ಲಿಂದ ಕೂಡ ಆಲ್ಮೋಸ್ಟ್ ಡೌನ್ ಇದೆ ಸ್ಟಾಕ್. ಇದೇ ಕಾರಣಕ್ಕೆ ನಾನು ಹೇಳೋದು, ನನ್ನನ್ನು ಕೂಡ ಫಾಲೋ ಮಾಡಬೇಡಿ, ನೀವು ಸ್ಟಡಿ ಮಾಡಿ ಅಂತ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ 100% ರೈಟ್ ಆಗಿರ್ಲಿಕ್ಕೆ ಯಾರಿಂದನು ಸಾಧ್ಯ ಇಲ್ಲ. ಸೊ ಕಂಪನಿ ಚೆನ್ನಾಗಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ, ಸೊ ಏನ್ ಮಾಡೋದು. ಸೊ ಹಾಗಾಗಿ ಸಾಕಷ್ಟು ಹುಷಾರಾದ ಹೆಜ್ಜೆಗಳನ್ನ ಇಡಬೇಕು ಮಾರ್ಕೆಟ್ ಅಲ್ಲಿ. ನೆಕ್ಸ್ಟ್ ಗ್ರೀನ್ ಪನೆಲ್ ಇಂಡಸ್ಟ್ರೀಸ್ ನೋಡೋದು. ಬಿಸ್ನೆಸ್ ವೈಸ್ ಈ ಸ್ಟಾಕ್ ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ. ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ, ಸ್ಟಾಕ್ ಅಲ್ಲೂ ಕೂಡ ಡೌನ್ ಫಾಲ್ ಬಂದಿದೆ. ಸೊ ಇದೇ ಕಾರಣಕ್ಕೆ. ನೆಕ್ಸ್ಟ್ ತ್ರಿವೇಣಿ ಟರ್ಬೈನ್ ಸೇಲ್ಸ್ ಅಲ್ಲಿ 32% ಜಂಪ್, ಎಬಿಟ್ ಅಲ್ಲಿ 33%, ನೆಟ್ ಪ್ರಾಫಿಟ್ ಅಲ್ಲಿ 39%. ಸೊ ಓವರ್ ಆಲ್ ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ತ್ರಿವೇಣಿ ಟರ್ಬೈನ್ ಅಲ್ಲಿ ಕಂಡು ಬಂದಿದೆ, ಅದನ್ನ ನೋಡಬಹುದು. ನೆಕ್ಸ್ಟ್ ಅಂಬುಜಾ ಸಿಮೆಂಟ್ಸ್, ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇರ್ತೀರಿ. ಸೊ ಇಯರ್ ಆನ್ ಇಯರ್ 4% ಜಂಪ್ ಇದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲಿ 289% ಜಂಪ್ ಇದೆ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್, ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಸನ್ ಫಾರ್ಮಾ ರಿಸಲ್ಟ್ ಅನ್ನ ನೋಡಬಹುದು. ಸೇಲ್ಸ್ ಅಲ್ಲಿ 11% ಜಂಪ್ ಕಂಡು ಬಂದಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಎಬಿಟ್ ಅಲ್ಲೂ ಕೂಡ ನೋಡಬಹುದು 8% ಜಂಪ್. ಇಲ್ಲಿ ಸ್ವಲ್ಪ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ 5% ಜಂಪ್. ಇಲ್ಲಿ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಇದು ಒಂದು ಬ್ಲೂ ಚಿಪ್ ಕಂಪನಿ ನೋಡಬಹುದು, 2.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ. ಹಾಗಾಗಿ ಕಂಪನಿಯ ಸೇಲ್ಸ್ ಅಲ್ಲಿ ಹಾಗೂ ನೆಟ್ ಪ್ರಾಫಿಟ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಬದಲಾವಣೆಯನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಆಮೇನಡಿಯಲ್ಲಿ ಮೂವ್ ಆಗುವಂತಹ ಕಂಪನಿಗಳು, ಬ್ಲೂ ಚಿಪ್ ಕಂಪನಿಗಳು. ಸೊ ಇವುಗಳ ಪರ್ಫಾರ್ಮೆನ್ಸ್ ಕೂಡ ಮಾರ್ಕೆಟ್ ಅಲ್ಲಿ ಆಗೇ ಇರುತ್ತೆ, ಬಿಸ್ನೆಸ್ ವೈಸ್ ಕೂಡ ಆಗೇ ಇರುತ್ತೆ. ಸೊ ಅದನ್ನ ನೀವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಅದಾನಿ ವಿಲ್ಮಾರ್ ರಿಸಲ್ಟ್ ಅನ್ನು ನೋಡಬಹುದು. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಕೂಡ ಡೌನ್ ಫಾಲ್, ಎಬಿಟಲ್ ಕೂಡ ಡೌನ್ ಇದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ನೆಟ್ ಪ್ರಾಫಿಟ್ ಅಲ್ಲಿ ನೆಗೆಟಿವ್ ಹೋಗ್ಬಿಟ್ಟಿದೆ, 131 crores ನೆಗೆಟಿವ್. ಸೊ ತುಂಬಾನೇ ಅಂಡರ್ ಪರ್ಫಾರ್ಮ್ ಮಾಡಿದೆ ಅದಾನಿ ವಿಲ್ಮಾರ್ ಅಂತ ಹೇಳ್ಬೋದು ಈ ರಿಸಲ್ಟ್ ಅನ್ನ ನೋಡಿದ್ಮೇಲೆ. ನೆಕ್ಸ್ಟ್ ಸೆರಾ ಸ್ಯಾನಿಟರಿ ವೇರ್. ಸೊ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಬಿಟಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಅದನ್ನ ನೀವು ಕ್ಲಿಯರ್ ಆಗಿ ನೋಡಬಹುದು. ನೆಕ್ಸ್ಟ್ ಏಡಿಯಾ ಫುಡ್ಸ್, ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ. ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ, ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟ್ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಪರವಾಗಿಲ್ಲ, ಚೆನ್ನಾಗಿ ಮಾಡಿದೆ. ಸೊ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, ನಂಬರ್ಸ್ ಕೂಡ ಸಣ್ಣದಾಗಿದೆ. ಸೊ ಇವಿಷ್ಟು ಕಂಪನಿಗಳು ಇಲ್ಲಿವರೆಗೂ ಇವತ್ತು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ. ಬೇರೆ ಇಂಪಾರ್ಟೆಂಟ್ ಕಂಪನಿಗಳ ರಿಸಲ್ಟ್ ಅನ್ನ ಸಾಧ್ಯವಾದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ನಿಮ್ಮ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅನ್ಕೊಳ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.